ಅಲ್ಲಿವರೆಗೂ ಅವಳ ಜೊತೆನೇ ಇದ್ದೆ ಬಿಗ್ರೆ. ಒಂದು ಕ್ಷಣ ಯಾಮಾರಿದ್ದಕ್ಕೆ ಈ ರೀತಿ ಆಗೋಯ್ತು. ಬೆಳಿಗ್ಗೆ ಯಾರೋ ದೇವಾಂಶನ ಸಾಯಿಸೋದಿಕ್ಕೆ ಪ್ರಯತ್ನ ಪಟ್ರು, ಈಗ ಜಾನಕಿನ ಕೊಲ್ಬೇಕು ಅಂತ ನೋಡಿದ್ದಾರೆ. ಯಾರೋ ದಶರಥ ಇವರೆಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಏನು ಅರ್ಥನೇ ಆಗ್ತಿಲ್ಲಮ್ಮ. ಆತರ ಶತ್ರು ನಮ್ಗೆ ಯಾರಿದ್ದಾರೆ? ಜಾನಕಿನೇ ವೈದೇಹಿ ಅಂತ ನಿಜ ಹೇಳ್ಬಿಡ್ಲ? ಒಂದ್ ವೇಳೆ ಜಾನಕಿ ನಿಜ ಹೇಳಿಲ್ಲ ಅಂತಂದ್ರೆ ಏನೋ ಒಂದು ಬಲವಾದ ಕಾರಣ ಇರುತ್ತೆ. ಜೊತೆಗೆ ಅಪಾಯನೂ ಹಿಂದೆ ಇರೋದ್ರಿಂದ ವೈದೇಹಿ ಹತ್ರ ಒಂದ್ಸಲಿ ಮಾತಾಡಿದ್ಮೇಲೆ ಹೇಳಬೇಕೋ ಬೇಡವೋ ಅಂತ ತೀರ್ಮಾನ ತಗೊಳ್ಳೋದು ಒಳ್ಳೇದು. ಸತ್ಲು ಅಂತ ಅಲ್ಲೇ ಬಿಟ್ಟು ಬಂದಿದ್ದು ದೊಡ್ಡ ತಪ್ಪಾಗೋಯ್ತು. ಇವಳೇನಾದ್ರೂ ಬದುಕೊಳಿದ್ರೆ ನನ್ನ ಕತೆ ಅಷ್ಟೇ. ನಾನ್ ಸಾಯಿಸಕ್ ಟ್ರೈ ಮಾಡಿದೆ ಅಂತ ಎಲ್ರಿಗೂ ಹೇಳ್ತಾಳೆ. ಈಗ ಏನ್ ಮಾಡೋದು? ಹಲೋ, ಯಾರು? ಸಿಸ್ಟರ್, ನನ್ನ ಜೊತೆ ಬನ್ನಿ. ಡಾಕ್ಟ್ರೆ, ಹೇಗಿದ್ದಾಳೆ? ಶಿ ಇಸ್ ಔಟ್ ಆಫ್ ಡೇಂಜರ್. ಸತ್ತಿದ್ದಾರೆ ಅಂದ್ಕೊಂಡವರು ಬದುಕಿದ್ದಾರೆ ಅಂದರೆ ಇಟ್ ಈಸ್ ಅ ಮಿರಾಕಲ್. ಪ್ರಜ್ಞೆ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ಪ್ರಜ್ಞೆ ಬಂದ್ಮೇಲೆ ಹೋಗಿ ನೋಡಿ. ಎಲ್ಲಿದ್ದಾಳೆ? ರೂಮ್ ನಂಬರ್ 6 ಅಲ್ಲಿ ಇದ್ದಾಳೆ. ಓಕೆ ಬೇಬಿ, ನಾನು ನೋಡ್ಕೋತೀನಿ. ನಮಸ್ತೆ ಮೇಡಮ್. ರಿಪೋರ್ಟ್ಸ್ ತಗೊಂಡ್ರಾ? ಗೊತ್ತಿಲ್ಲ ಮೇಡಮ್. ಮತ್ತೆ ಹೋಗಿ ತಗೊಳ್ಳಿ, ಹೋಗಿ. ಹಾ, ನನ್ ಮಗಳು ಮದ್ವೆನೆ ನಿಲ್ಲಿಸ್ತೀಯಾ? ಅಷ್ಟು ಧೈರ್ಯ ಇದೆಯಾ ನಿನ್ಗೆ? ಹೇಗ್ ನಿಲ್ಲಿಸ್ತೀಯಾ ಅಂತ ನಾನು ನೋಡ್ತೀನಿ. ಈಗ ನಿಲ್ಸು. ಸಾಯೆ ಸಾಯೆ, ನನ್ ಮಗಳು ಮದ್ವೆನೆ ನಿಲ್ಲಿಸ್ತೀಯಾ? ಸಾಯೆ, ಸಾಯೇ ಸಾಯೇ ಸಾಯೇ, ನನ್ ಮಗಳು ಮದ್ವೆನೆ ನಿಲ್ಲಿಸ್ತೀಯಾ? ಇಷ್ಟಕ್ಕೂ ಯಾರೇ ನೀನು? ಸಾಯಿ, ಬಿಡೆ. ಏ ಬಿಡೆ.
ಬಿಡು ಬಿಡು. ದೇವಾಂಶ್ ಕಂದ, ದೇವಾಂಶ್, ದೇವಾಂಶ್. ಅಯ್ಯೋ ಕೌಸಲ್ಯ, ಏನಾಯ್ತು ಅತ್ತೆ? ದೇವಾಂಶ್ ಕಾಣಿಸ್ತಾ ಇಲ್ಲ ಅತ್ತೆ. ಅಯ್ಯೋ ಇಲ್ಲೇ ಇದ್ನಲ್ಲ. ಎಲ್ಲಿ ದೇವಾಂಶ್? ದಶರಥ, ದೇವಾಂಶ್ ಎಲ್ಲೋದ? ಕೌಸಲ್ಯ ಗಾಬರಿ ಪಡ್ಬೇಡ, ಆಗ್ಲೇ ಜಾನಕಿ ಹತ್ರ ಹೋಗ್ತೀನಿ ಅಂತ ಹೇಳಿದ್ದ, ಅಲ್ಲಿಗೆ ಹೋಗಿರ್ಬೇಕು. ಬನ್ನಿ ಹೋಗಿ ನೋಡೋಣ, ನಡೀರಿ. ಏನಾಯ್ತು, ಏನ್ ಮಾಡ್ತಾ ಇದೀರ ನೀವು? ಯಾರು ನೀನು? ಬಾಬಾ, ಇವರು ಇವರು ಜಾನಕಿನ ಸಾಯಿಸ್ತಾ ಇದ್ರು. ನಿಂತ್ಕೋ, ನಿಂತ್ಕೋ. ದೇವಾಂಶ್, ಏನು, ಏನಾಯ್ತು ದೇವಾಂಶ್? ಏನಾಯ್ತು, ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತಿದ್ಯಾ? ಅಪ್ಪ, ಯಾವುದೋ ಹೆಂಗ್ಸು ಡಾಕ್ಟರ್ ವೇಷದಲ್ಲಿ ಜಾನಕಿನ ಸಾಯಿಸೋಕ್ ಬಂದಿದ್ಲು. ಡಾಕ್ಟರ್, ಯಾರು ನಮ್ ಜಾನಕಿನ ಸಾಯಿಸೋಕ್ ಬಂದಿದ್ರು ಡಾಕ್ಟರ್? ಅವಳ ಕಂಡೀಷನ್ ಚೆಕ್ ಮಾಡಿ ಬನ್ನಿ. ಬನ್ನಿ ಡಾಕ್ಟರ್. ಏನ್ ತೊಂದರೆ ಇಲ್ಲ ಅಲ್ವಾ? ಪ್ರಾಬ್ಲಮ್ ಏನೂ ಇಲ್ಲ, ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಆದ್ರೂ ಇವ್ರಿಗೆ ಇಷ್ಟಲ್ಲಿ ಅಟ್ಯಾಕ್ ಆಗಿದೆ ಅಂದ್ರೆ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಹಾಗೆ ಆಗ್ಲಿ ಡಾಕ್ಟರ್. ಓಕೆ, ಅಪ್ಪ ಯಾರಪ್ಪ ಅದು ಜಾನಕಿ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ? ನನ್ನ ಸುತ್ತ ಏನ್ ನಡೀತಿದ್ಯೋ ಅರ್ಥನೇ ಆಗ್ತಾ ಇಲ್ಲ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಎ ಸಿ ಪಿ ಹತ್ರ ಮಾತಾಡಿ ನಾವ್ ಎನ್ಕ್ವೈರಿ ಮಾಡ್ಸೋಣ. ಊರ್ಮಿಳಾ, ಏನ್ ಮಾಡ್ತಾ ಇದೀಯಾ? ಕಾಣಿಸ್ತಾ ಇಲ್ವಾ? ಸತ್ತೋಗಿರೋಳ್ ಫೋಟೋಗೆ ಹಾರ ಹಾಕ್ತಾ ಇದ್ದೀನಿ. ನನ್ ತಮ್ಮ ನೋಡಿದ್ರೆ ಎಷ್ಟು ದೊಡ್ಡ ಜಗಳ ಆಗತ್ತೆ ಗೊತ್ತಾ? ಮೊದಲದನ್ನ ತೆಗಿ. ಅವಳು ಸತ್ತಿದ್ದಾಳೆ, ಹಾರ ಹಾಕಿ ದೀಪ ಹಚ್ತಾ ಇದ್ದೀನಿ, ಅದಕ್ಕೆ ಗಲಾಟೆ ಮಾಡ್ಬೇಕಾ?
ಅದಕ್ಕೆ ವೈದೇಹಿ ಫೋಟೋಗೆ ಯಾಕೆ ಹಾರ ಹಾಕಿದ್ದೀರಾ? ನಾನೇ ಮಾಡೋದಕ್ಕೆ ಹೇಳ್ದೆ ಕಣೋ. ಅಂದ್ರೆ ಏನಮ್ಮ ನಿನ್ನ ಉದ್ದೇಶ? ನನ್ನ ವೈದ್ಯನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದೀರಾ? ನಾನ್ ಸಾಯಿಸೋದು ಅಂದ್ರೇನು? ಯಾವತ್ತೋ ಸತ್ತು ಹೋದ್ಲು ಅಂತ ಪೊಲೀಸರೇ ಹೇಳಿದ್ರು. ಅವ್ರು ಹೇಳಿದ್ದು ನಿಜ ಅಲ್ಲ, ವೈದೇಹಿ ಬದುಕೆ ಇದ್ದಾಳೆ. ನಾನ್ ಸತ್ತಿದ್ದೀನಿ ಅಂದ್ಕೊಂಡ್ರಿ, ಆದ್ರೆ ಬದುಕಿದ್ದೀನಲ್ವಾ? ಅದೇ ಉದಾಹರಣೆ, ವೈದೇಹಿ ಕೂಡ ಬದುಕೆ ಇದ್ದಾಳೆ ಅಂತ ಹೇಳೋದಕ್ಕೆ. ಅವಳು ಉಸಿರನ್ನ ನನಗ್ ದಾರಿ ಹರಿದಿದ್ದಾಳಮ್ಮ. ಎಷ್ಟು ಹೇಳಿದ್ರು ಅಷ್ಟೆ, ನೀವ್ ಯಾಕೆ ಅರ್ಥನೇ ಮಾಡ್ಕೋತಾ ಇಲ್ಲ? ನೀನೇ ಅರ್ಥ ಮಾಡ್ಕೋತಿಲ್ಲ ಕಣೋ. ಇಲ್ದೇ ಇರೋರ್ನ ಇದಾರೆ ಅನ್ನೋ ಭ್ರಮೆಲ್ ಬದುಕ್ತಾ ನೀನ್ ಸಂಕಟ ಪಡೋದು ಅಲ್ದೆ ನಮಗೂ ದುಃಖ ಕೊಡ್ತಿದ್ಯಾ. ಕೌಸಲ್ಯ, ವೈದೇಹಿ ಬದುಕಿದಾಳೋ ಇಲ್ವೋ, ಬದುಕಿದಾಳೆ ಅಂತ ದೇವಾಂಶ್ ನಂಬಿದಾನಲ್ವಾ, ನೀನ್ ಹೀಗೆಲ್ಲ ಯಾಕೆ ಮಾಡಕ್ ಹೇಳ್ದೆ? ಎಲ್ಲ ಗೊತ್ತಿರೋ ನೀವು ಕೂಡ ಯಾಕ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ಒಂದು ಮನೆಯಲ್ಲಿ ಯಾರಾದ್ರೂ ಸತ್ತಾಗ ಸರಿಯಾದ ಕಾರ್ಯಗಳನ್ನ ಮಾಡದೆ ಹೋದ್ರೆ ಆಮೇಲೆ ಇಡೀ ಮನೆಗೆ ಅನಿಷ್ಟ ಅಂತ ಹೇಳ್ತಾರೆ. ಆ ವೈದೇಹಿಗೂ ಈ ಕಾರ್ಯಗಳನ್ನ ಮಾಡದೆ ಇರೋದಕ್ಕೆ ನಮ್ಮ ಮನೇಲಿ ಇಷ್ಟೆಲ್ಲ ಕೆಡಕಾಗ್ತಾ ಇರೋದು. ಮೊದ್ಲು ದೇವಾಂಶ್ಗಾಯ್ತು, ಆಮೇಲೆ ಪಾಪ ಜಾನಕಿಗಾಯ್ತು. ಇಷ್ಟು ಸಾಲ್ದ? ಅದಕ್ಕೆ ಕೊನೆ ಪಕ್ಷ ದೀಪನಾದ್ರೂ ಇಟ್ಟು ವೈದೇಹಿ ಆತ್ಮಕ್ ಶಾಂತಿ ಸಿಗತ್ತೆ, ಆಮೇಲೆ ಕೆಡಕೆಲ್ಲ ದೂರ ಆಗತ್ತೆ. ಅದಕ್ಕೆ ಹೀಗ್ ಮಾಡಕ್ ಹೇಳ್ದೆ. ಸಾಕಮ್ಮ, ನನ್ಗೇನೋ ತೊಂದ್ರೆ ಆಯ್ತು ಅಂತ ನೀವು ಬದುಕಿರೋರ್ನೇ ಸಾಯಿಸಕ್ ನೋಡ್ತಾ ಇದ್ದೀರಾ? Thank you.
ಈಗಲೇ ವೈದ್ಯ ಎಲ್ಲಿದ್ದಾಳೆ ಅಂತ ಗೊತ್ತಾಗದೆ ಅರೆ ಜೀವಾಗಿ ಬದುಕ್ತಾ ಇದ್ದೀನಮ್ಮ ನಾನು. ವೈದೇಹಿ ಇಲ್ಲ ಅಂತ ಹೇಳಿ ಇರೋ ಪ್ರಾಣನೂ ತೆಗಿಬೇಡಿ ನೀವು. ಸಾಕು ದೇವಾಂಶ್, ಈಗ ನಡೆದಿದ್ದೇ ಸಾಕಾಗಿದೆ. ಮತ್ತೆ ಅಪ್ಶಕನ ಮಾತ್ಯಾಕಪ್ಪ? ಕೌಸಲ್ಯ, ವೈದೇಹಿ ಬದುಕಿದಾಳೆ ಅಂತ ಇವ್ನು ನಂಬಿದನಲ್ವಾ, ಅದು ಹಾಗೆ ಇರಲಿ. ಇವತ್ತಿನಿಂದ ಈ ಮನೆಯಲ್ಲಿ ವೈದೇಹಿ ಇಲ್ಲ ಅಂತ ಯಾರೂ ಮಾತಾಡಬಾರ್ದು. ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆ ಶ್ರವಂತಿ. ನನ್ನ ಹುಟ್ಟು ಶತ್ರು ಅವಳು. ನನ್ನ ಹೆತ್ತವ್ರಿಗೆ ನಾನು ಸೇರದೇ ಇರೋ ಹಾಗೆ ಮಾಡಿ, ಅತ್ತೆ ಮನೆಗೂ ನಾನು ಬರಕ್ಕಾಗದೇ ಇರೋ ಹಾಗೆ ಮಾಡಿ, ಕಡೆಗೆ ನಾನು ಯಾರು ಅಂತ ಹೇಳ್ಕೊಳಕ್ಕೂ ಆಗದೇ ಇರೋ ಪರಿಸ್ಥಿತಿಗೆ ತಂದಿದ್ದಾಳೆ. ಇಷ್ಟಕ್ಕೂ ಅವಳು ಎಲ್ಲಿದ್ದಾಳೆ? ನನ್ನ ಪ್ರಾಣ ತೆಗಿಬೇಕು ಅಂತ ನೋಡ್ತಿದ್ದಾಳೆ ಅಲ್ವಾ? ನಾನು ಅವಳ ಬಗ್ಗೆ ಹೇಳ್ಬಿಡ್ತೀನಿ ಅಂತ ಹೆದರ್ಕೊಂಡು ಹೊರಟೋಗಿದ್ದಾಳೆ ಅನ್ಸತ್ತೆ. ನೀನ್ ಎಲ್ಲಿಗೆ ಹೋಗಿದ್ರು ನಾನ್ ಮಾತ್ರ ನಿನ್ನ ಬಿಡಲ್ಲ ಶ್ರವಂತಿ. ದಶರಥ, ಪೊಲೀಸರಿಗೆ ಫೋನ್ ಮಾಡು. ಅಷ್ಟಕ್ಕೂ ಅವಳ ಮೇಲೆ ಅಟ್ಯಾಕ್ ಯಾಕೆ ಮಾಡಿದ್ರು, ಮಾಡಿದವ್ರು ಯಾರು ಅಂತ ಮೊದ್ಲು ತಿಳ್ಕೋಬೇಕು. ಮತ್ತೆ ಈ ಮನೇಲಿ ಈ ಪರಿಸ್ಥಿತಿ ಬರಬಾರ್ದು. ಫೋನ್ ಮಾಡು. ಸರಿನಮ್ಮ. ನನ್ನನ್ ಸಾಯ್ಸಕ್ ನೋಡಿದ್ದು ಶ್ರವಂತಿ, ಆದ್ರೆ ಇವ್ರಿಗೆ ಅಪಾಯ ಮಾಡಿದವ್ರು ಯಾರು? ಓಂ ನಮ ಶಿವಾಯ. ಓಂ ನಮ ಶಿವಾಯ. ಲಕ್ಷ್ಮಿ, ಯಾರೋ ಸನ್ಯಾಸಿ ಬಂದಿದ್ದಾರೆ, ಅಕ್ಕಿ ಕೊಟ್ಕಳ್ಸು. ಓಂ ನಮ ಶಿವಾಯ. ನಾನ್ ಭಿಕ್ಷೆ ಬೇಡಕ್ ಬಂದಿರೋ ಸನ್ಯಾಸಿ ಅಲ್ಲ, ದೀಕ್ಷೆ ತಗೊಂಡಿರೋ ನಿಮ್ ವಾಲಿ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು. ನಂಗೆ ಆಶೀರ್ವಾದ ಮಾಡಿ ಅಜ್ಜಿ. ಹಾ, ಏ ವಾಲಿ, ಏನು ಇದು ನಿನ್ ವೇಷ? ದೀಕ್ಷೆ ತಗೊಂಡು ಕಾಶಿಗೆ ಹೋಗಿ ಬಂದೆ ಅಜ್ಜಿ. ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ಆ ಶಿವ ಪಾರ್ವತಿನೇ ನೋಡ್ದಂಗೆ ಆಗ್ತಿದೆ. ನಂಗೆ ಆಶೀರ್ವಾದ ಮಾಡಿ ದೊಡಪ್ಪ. ಇಷ್ಟು ದಿನ ನೀನು ಕಾಣದೇ ಇದ್ದಿದ್ದಕ್ಕೆ ಎಲ್ಲ ಊರು ಸುತ್ತೋಕೆ ಹೋಗಿದ್ಯಾ ಅನ್ಕೊಂಡಿದ್ದೆ. ಇಷ್ಟು ಒಳ್ಳೆ ಬುದ್ಧಿ ಯಾವಾಗ್ಲೋ ಬಂತು?